ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪೊರಕೆ ಕೆಳಗೆ ಈ ಒಂದು ವಸ್ತು ಇಟ್ಟರೆ ರಾತ್ರೋರಾತ್ರಿ ನಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಸಾಕ್ಷಾತ್ ಲಕ್ಷ್ಮೀದೇವಿ ಹೇಳಿದ್ದಾರೆ. ಎಲ್ಲರ ಮನೆಯಲ್ಲೂ ಕೂಡ ಖಂಡಿತ ಇರುವಂಥ ವಸ್ತು ಪೊರಕೆ. ಈ ಪೊರಕೆ ವಿಷಯದಲ್ಲಿ ಯಾವಾಗಲೂ ಕೂಡ ನಾವು ಕೆಲವು ತಪ್ಪುಗಳನ್ನು ಮಾಡಬಾರ್ದು. ನಾವು ತಿಳಿದೇ ಕೆಲವು ತಪ್ಪುಗಳು ಮಾಡಿದರೂ ಕೂಡ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಪೊರಕೆ ಸಾಕ್ಷಾತ್ ಲಕ್ಷ್ಮೀದೇವಿ ಸ್ವರೂಪ. ಪೊರಕೆ ಲಕ್ಷ್ಮೀದೇವಿಯ ಜೊತೆ ಡೈರೆಕ್ಟಾಗಿ ಸಂಬಂಧ ಹೊಂದಿದೆ. ಯಾರು ಪೊರಕೆಯನ್ನು ಸರಿಯಾಗಿ ಉಪಯೋಗಿಸ್ತಾರೋ ಅವರಿಗೆ ಲಕ್ಷ್ಮೀದೇವಿ ಆಶೀರ್ವಾದ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಅಂಥ ಪೊರಕೆಯಿಂದ ಸಂಜೆ ಮನೆ ಶುಭ್ರಪಡಿಸಬಾರ್ದು. ಪೊರಕೆಯನ್ನು ಎಲ್ಲಂದ್ರಲ್ಲಿ ಬಿಸಾಡಬಾರ್ದು. ಪೊರಕೆಯನ್ನು ಯಾವಾಗಲೂ ಕೂಡ ಕಾಲಿಂದ ತುಳಿಬಾರ್ದು. ಹೊರಗಡೆ ಗುಡಿಸೋಂಥ ಪೊರಕೆನ ಯಾವಾಗಲೂ ಬಾತ್ರೂಮ್ ಒಳಗೆ ಇಡಬಾರ್ದು. ಹೊರಗಡೆನೇ ಎಲ್ಲಾದರೂ ಇಟ್ಕೋಬೇಕು. ಇನ್ನು ಮುಖ್ಯವಾಗಿ ಪೊರಕೆ ಕೆಳಗೆ ಈ ಒಂದು ವಸ್ತು ಇಟ್ಟರೆ ರಾತ್ರೋರಾತ್ರಿ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಕೆಲವು ಪಂಡಿತರು ಹೇಳ್ತಾ ಇದ್ದಾರೆ. ಆ ವಸ್ತು ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಎರಡು ಅಥವಾ ಮೂರು ಪೊರಕೆಗಳು ಇದ್ದೇ ಇರುತ್ತೆ. ಆ ಪೊರಕೆಗಳನ್ನು ನಾವು ಸರಿಯಾದ ದಿಕ್ಕಿನಲ್ಲಿ ಇಡದೇ ಹೋದರೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಈ ಪೊರಕೆ ವಿಷಯದಲ್ಲಿ ನಾವು ತಿಳಿದೇ ಮಾಡುವಂಥ ಕೆಲವು ತಪ್ಪುಗಳಿಂದ ಕೂಡ ಲಕ್ಷ್ಮೀ ಕಟಾಕ್ಷಾಣ ಕಳ್ಕೋತೀವಿ. ಇದರ ಕಾರಣದಿಂದ ಆರ್ಥಿಕ ಸಮಸ್ಯೆಗಳು ಶುರುವಾಗುತ್ತೆ. ಪೊರಕೆಯಿಂದ ನಾವು ಮಾಡಬಾರ್ದಂಥ ಕೆಲವು ಕೆಲಸಗಳಿವೆ. ಅಪ್ಪಿ ತಪ್ಪಿ ನಾವೇನಾದರೂ ಈ ಕೆಲಸಗಳನ್ನು ಮಾಡಿದ್ರೆ ಅಂತೂ ಲಕ್ಷ್ಮೀದೇವಿಗೆ ವಿಪರೀತವಾಗಿ ಕೋಪ ಬರುತ್ತೆ. ಈ ಪೊರಕೆ ಬರೀ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಂಥ ವಸ್ತು ಅಲ್ಲ, ಇನ್ನು ಶನಿದೇವರು ಹಾಗೂ ರಾಹುಗೂ ಕೂಡ ಇದು ಸಂಬಂಧಪಟ್ಟಿದೆ. ಪೊರಕೆ ಶನೀಶ್ವರನ ಆಯುಧ. ಇಷ್ಟೊಂದು ಪ್ರಸಿದ್ಧಿ ಹೊಂದಿರುವ ಪೊರಕೆಯನ್ನ ನಾವು ಮನೆಯಲ್ಲಿ ಬಳಸೋವಾಗ ಕೆಲವು ಜಾಗೃತಿಗಳನ್ನು ತಗೋಬೇಕಾಗುತ್ತೆ. ಮುರಿದು ಹೋದಂಥ ಪೊರಕೆ ಅಥವಾ ತುಂಬಾ ಹಳೆ ಪೊರಕೆಯಿಂದ ಮನೆ ಗುಡಿಸಿದ್ರೆ ಮನೆಯಲ್ಲಿ ಹಣ ನಿಲ್ಲಲ್ಲ. ಪೊರಕೆ ಹಾಗೂ ಮೊರ ಎರಡನ್ನೂ ಕೂಡ ಒಂದೇ ಕಡೆ ಇಡಬಾರ್ದು. ಇವೆರಡನ್ನ ಒಂದೇ ಕಡೆ ಇಟ್ಟರೆ ಮನೆಯಲ್ಲಿ ಯಾವಾಗಲೂ ಗಲಾಟೆಗಳು ನಡೀತಾ ಇರುತ್ತೆ. ಪೊರಕೆಯನ್ನು ನೀವು ಒಂದು ಮೂಲೆಯಲ್ಲಿಡೋವಾಗ ಕಡ್ಡಿ ಕೆಳಗಡೆ, ಹೂವ ಮೇಲೆ ಬರೋ ಥರ ಇಡಬೇಕು. ಇನ್ನು ಪೊರಕೆನ ಮಲಗಿಸಿಟ್ರೆ ತುಂಬಾ ಒಳ್ಳೆಯದು. ಇನ್ನು ಇತ್ತೀಚೆಗೆ ಪ್ಲಾಸ್ಟಿಕ್ ಪೊರಕೆಗಳು ಜಾಸ್ತಿಯಾಗಿದೆ. ಆದರೆ ಪ್ಲಾಸ್ಟಿಕ್ ಪೊರಕೆಗಳನ್ನು ಮನೆಯಲ್ಲಿ ಬಳಸಬಾರ್ದು ಅಂತ ಕೆಲವು ಶಾಸ್ತ್ರಗಳು ಹೇಳುತ್ತೆ. ದೇವರ ಮನೆಯಲ್ಲಿ ಪೊರಕೆನ ಉಪಯೋಗಿಸ್ಬಾರ್ದು. ಯಾವುದಾದ್ರೂ ಬಟ್ಟೆಯಿಂದ ಮಾತ್ರ ಕ್ಲೀನ್ ಮಾಡ್ಕೋಬೇಕು. ಇನ್ನು ಮನೆ ಗುಡಿಸಿದ ತಕ್ಷಣ ಪೊರಕೆನ ಮೂಲೆಯಲ್ಲಿ ಇಡೋಕೋಗ್ಬಾರ್ದು. ಅದನ್ನು ಹೊರಗಡೆ ತಗೊಂಡೋಗಿ ಮೂರು ಸಾರಿ ಕುಟ್ಟಿ ಅದರ ನಂತರ ತಗೊಬಂದು ಮನೆಯಲ್ಲಿ ಇಟ್ಕೋಬೇಕು. ಅದೇ ನೀವು ಹೊರಗಡೆ ಗುಡಿಸುವಂತ ಕಡ್ಡಿ ಪೊರಕೆ ಆಗಿದ್ರೆ ಅದನ್ನ ಗುಡಿಸಿದ ಮೇಲೆ ಸ್ವಲ್ಪ ನೀರು ಅದರ ಮೇಲೆ ಚೆಲ್ಲಿ ಅದಾದ ಮೇಲೇನೆ ಅದನ್ನ ಒಂದು ಮೂಲೆಯಲ್ಲಿ ಇಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಅಷ್ಟಾಗಿ ಅನಾರೋಗ್ಯ ಸಮಸ್ಯೆಗಳು ತಲೆ ಎತ್ತಲ್ಲ. ಪೊರಕೆನ ಈಶಾನ್ಯ ಮೂಲೆಯಲ್ಲಿ ಇಡಬಾರ್ದು. ಹಾಗೆ ಪೂರ್ವ ಹಾಗೂ ಆಗ್ನೇಯ ದಿಕ್ಕಿನಲ್ಲಿರುವ ಗೋಡೆಗೂ ಕೂಡ ಪೊರಕೆನ ತಾಕಿಸಿ ಇಡಬಾರ್ದು. ಇದಕ್ಕೆ ಕಾರಣ ಏನಂದ್ರೆ ಪೂರ್ವ ದಿಕ್ಕಿನಲ್ಲಿ ದೇವರ ಮನೆ ಕಟ್ಕೊಂಡಿರ್ತೀವಿ. ಹಾಗಾಗಿ ಪೂರ್ವದ ಗೋಡೆ ಕಡೆ ಪೊರಕೆಯನ್ನು ತಾಕಿಸಿ ಇಡಬಾರ್ದು. ಆಗ್ನೇಯ ದಿಕ್ಕು ಯಾಕಂದ್ರೆ ಅಲ್ಲಿ ಅಡುಗೆ ಮನೆ ಇಟ್ಟಿರ್ತೀವಿ. ಪೊರಕೆಗೆ ತುಂಬಾನೇ ಬ್ಯಾಕ್ಟೀರಿಯಾಗಳು ಅಂಟ್ಕೊಂಡಿರುತ್ತೆ. ಹಾಗಾಗಿ ಅಡುಗೆ ಮನೆಯಲ್ಲಾಗ್ಲಿ ಅಡುಗೆ ಮನೆ ಗೋಡೆಗಾಗ್ಲಿ ಪೊರಕೆಯನ್ನು ತಾಕಿಸಿ ಇಡೋಕೋಗ್ಬಾರ್ದು. ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಪೊರಕೆ ಇಟ್ಟರೆ ಆರ್ಥಿಕ ನಷ್ಟ ಉಂಟಾಗುತ್ತೆ. ಸಾಲ ಕೂಡ ತುಂಬಾ ಬೆಳೆದೋಗುತ್ತೆ. ಜೀವನದಲ್ಲಿ ಏಳಿಗೆ ಇರಲ್ಲ. ಹಾಗಾಗಿ ಈ ಮೂರು ದಿಕ್ಕಿನಲ್ಲಿ ಪೊರಕೆನ ಇಡೋಕೆ ಹೋಗಬೇಡಿ. ನೈಋತಿ ಅಥವಾ ವಾಯುವ್ಯ ಮೂಲೆಯಲ್ಲಿಟ್ಟರೆ ಒಳ್ಳೆಯದು. ಆದಷ್ಟು ಪೊರಕೆನ ಯಾರಿಗೂ ಕಾಣಿಸದೇ ಇರೋ ಥರ ಇಡಬೇಕು. ಲಕ್ಷ್ಮೀದೇವಿ ಆಗಲೇ ನಿಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸಿರ್ತಾಳೆ. ಇನ್ನು ಯಾರಿಗೆ ಆಗಿರಲಿ, ಮನೆಯೇ ಮೊದಲ ದೇವಸ್ಥಾನ. ಹಾಗಾಗಿ ಯಾವಾಗಲೂ ಕೂಡ ಮನೆಯನ್ನ ಶುಭ್ರವಾಗಿಟ್ಕೋಬೇಕು. ಮನೆ ಶುಚಿಯಾಗಿದ್ರೆ ಲಕ್ಷ್ಮೀದೇವರ ಅನುಗ್ರಹ ಹೆಚ್ಚಾಗುತ್ತೆ, ಬಡತನ ಬರಲ್ಲ. ಇದರಿಂದಲೇ ಪೊರಕೆಗೂ ಲಕ್ಷ್ಮಿಗೂ ಸಂಬಂಧ ಇದೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು ಬಡತನ ಹೋಗಿ
ಧನಾಗಮನ ನಡಿಬೇಕು ಅಂದ್ರೆ ರಾತ್ರಿ ಸಮಯದಲ್ಲಿ ಈ ಒಂದು ಚಿಕ್ಕ ಪರಿಹಾರ ಮಾಡ್ಕೋಬೇಕು ಅಂತ ಪಂಡಿತರು ಹೇಳ್ತಾರೆ. ಆ ಪರಿಹಾರ ಏನಂದ್ರೆ, ರಾತ್ರಿ ನೀವು ಮಲಗೋ ಮುಂಚೆ ಎರಡು ಏಲಕ್ಕಿಗಳನ್ನ ಪೊರ್ಕೆ ಕೆಳಗಡೆ ಇಡಬೇಕು. ಇದನ್ನ ಇಡೋಕೂ ಮುಂಚೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕು ಅಂತ ಬೇಡ್ಕೋಬೇಕು. ಆ ರೀತಿ ರಾತ್ರಿಯೆಲ್ಲ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಆ ಎರಡು ಏಲಕ್ಕಿಗಳನ್ನ ಡಸ್ಟ್ಬಿನ್ ಹಾಕಿ. ಈ ಪರಿಹಾರವನ್ನ ಕೇವಲ ಶುಕ್ರವಾರ ಮಾತ್ರ ಮಾಡಬೇಕು. ಐದು ಶುಕ್ರವಾರಗಳು ಈ ಪರಿಹಾರ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗೋದನ್ನ ನೀವೇ ಗಮನಿಸಬಹುದು. ಬಡತನ ಹೋಗಿ ಧನಲಾಭ ಉಂಟಾಗುತ್ತೆ. ಅಂದ್ರೆ ಒಂದೇ ಸಲ ಶ್ರೀಮಂತರಾಗೋಗ್ತೀರಾ ಅಂತ ಹೇಳ್ತಾ ಇಲ್ಲ, ಆದ್ರೆ ದುಡ್ಡು ಬರೋ ಮಾರ್ಗಗಳು ಹೆಚ್ಚಾಗ್ತವೆ. ಇನ್ನು ತುಂಬಾ ಜನರ ಮನೆಯಲ್ಲಿ ನಾನು ನೋಡಿರೋ ಪ್ರಕಾರ ಮಾಡುವಂತ ಮೊದಲ ತಪ್ಪೇನಂದ್ರೆ, ಮಕ್ಕಳು ತುಂಬಾ ತರಲೆ ಮಾಡ್ತಾ ಇದ್ರೆ, ತಂದೆ ತಾಯಿನ ಗೋಳಿಕೋತಾ ಇದ್ರೆ, ಮಕ್ಕಳನ್ನ ಹೆದರ್ಸೋಕಾಗಿರ್ಬೋದು ಅಥವಾ ಹೊಡಿಯೋಕಾಗಿರ್ಬೋದು ಪೊರ್ಕೆನ ಕೈಗೆ ತಗೋತಾರೆ. ಇದರಲ್ಲಿ ಮುಖ್ಯವಾಗಿ ಪೊರ್ಕೆ ಅನ್ನೋದು ಹೆಣ್ಣಿಗೆ ಮೇನ್ ಆಯುಧ. ತಾಯಿ ಮುಖ್ಯವಾಗಿ ಮಕ್ಕಳನ್ನ ಹೆದರ್ಸೋಕೆ ಪೊರ್ಕೆನ ಕೈಗೆ ತಗೋತಾಳೆ. ಆ ರೀತಿ ಮಕ್ಕಳನ್ನ ಹೆದರ್ಸೋಕಾಗಿರ್ಬೋದು, ಕುಡಿದು ಬಂದಿರೋ ಗಂಡನ್ನ ಹೊಡಿಯೋಕಾಗಿರ್ಬೋದು, ಇನ್ನ ಯಾವುದೇ ಕಾರಣಕ್ಕಾಗಿರ್ಬೋದು, ಒಬ್ಬರನ್ನ ಹೊಡಿಯೋಕೆ ಅಥವಾ ಹೆದರ್ಸೋಕಾಗ್ಲಿ ಪೊರ್ಕೆನ ಕೈಗೆ ತಗೋಬಾರ್ದು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬಾನೇ ಕೋಪ ಬರುತ್ತೆ. ಇನ್ನು ಮನುಷ್ಯರನ್ನ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳನ್ನ ಕೂಡ ಪೊರ್ಕೆಯಿಂದ ಹೊಡಿಬಾರ್ದು. ಹಾಗೆ ಮನೆಯಲ್ಲೇನಾದ್ರೂ ಜಿರಳೆ ಕಾಣಿಸಿದ್ರೇನೋ, ಜರಿ ಆಗಿರ್ಬೋದು ಅಥವಾ ಯಾವ್ದಾದ್ರೂ ಹುಳ ಹುಪ್ಪಟ್ಟೆ ಕಾಣಿಸಿದ್ರೂ ಕೂಡ ಸಾಮಾನ್ಯವಾಗಿ ನಾವು ಅದನ್ನ ಪೊರ್ಕೆಯಲ್ಲಿ ಹೊಡೆದು ಸಾಯಿಸ್ತೀವಿ. ಆ ರೀತಿ ಕೂಡ ಮಾಡಬಾರ್ದು ಅಂತ ಶಾಸ್ತ್ರಗಳು ಹೇಳುತ್ತೆ. ಇನ್ನು ಯಾವ ಯಾವ ದಿನಗಳಲ್ಲಿ ಪೊರ್ಕೆನ ಕೊಂಡ್ಕೋಬಾರ್ದು ಅಂತ ನೋಡೋಣ. ಮುಖ್ಯವಾಗಿ ಮಂಗಳವಾರ, ಶುಕ್ರವಾರ ಹಾಗೂ ಮಹಳೆಯ ಪಕ್ಷದ ಸಮಯದಲ್ಲಿ, ಗ್ರಹಣದ ದಿನ, ಗ್ರಹಣದ ಹಿಂದೆ ಹಾಗೂ ಮುಂದಿನ ದಿನ, ಹಬ್ಬದ ದಿನಗಳು, ಮನೆಯಲ್ಲಿ ಯಾರ್ದಾದ್ರೂ ಹುಟ್ಟಿದ ಹಬ್ಬ ಆಗಿರ್ಬೋದು ಅಥವಾ ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು, ಇಂಥ ದಿನಗಳು ಹಸ್ತ, ಶ್ರವಣ, ರೋಹಿಣಿ, ಪುಷ್ಯಮಿ, ಉತ್ತರಾಭದ್ರ, ಅನುರಾಧ ಈ ನಕ್ಷತ್ರಗಳು ಬಂದ ದಿನಗಳಲ್ಲಿ ಹೊಸ ಪೊರ್ಕೆಗಳನ್ನ ಕೊಂಡ್ಕೊಳ್ಳೋಕೆ ಹೋಗ್ಬಾರ್ದು. ಇನ್ನ ಹಳೆ ಪೊರ್ಕೆಗಳನ್ನ ಸೋಮವಾರ, ಬುಧವಾರ, ಗುರುವಾರ ಹಾಗೂ ಭಾನುವಾರ ಮಾತ್ರನೇ ಮನೆಯಿಂದ ಹೊರಗಡೆ ಬಿಸಾಡ್ಬೋದು. ಮನೆಯಲ್ಲಿ ಯಾರಾದ್ರೂ ಮೃತಪಟ್ಟಿರುವಾಗ ಆ ಜಾಗ ಗುಡಿಸೋಕೆ ಬಳಸಿದಂತ ಪೊರ್ಕೆನ ಮೃತದೇಹ ಹೋದ ತಕ್ಷಣನೇ ಬಿಸಾಡ್ಬೇಕು. ಅದರ ನಂತರ ಹೊಸ ಪೊರ್ಕೆನ ಉಪಯೋಗಿಸಿ ಆ ಪೊರ್ಕೆನೂ ಕೂಡ 13 ದಿನಗಳ ನಂತರ ಬಿಸಾಡ್ಬೇಕು. ಅದೇ ರೀತಿ ಮನೆಯಲ್ಲಿ ಹೊಸದಾಗಿ ಡೆಲಿವರಿ ಆಗಿ ತಾಯಿ ಮಗು ಬರುವಾಗ ನೀವು ಅದುವರೆಗೂ ಬಳಸಿರುವಂತ ಪೊರ್ಕೆನ ಬಾಣಂತಿ ಮೊದಲನೇ ಸ್ನಾನ ಮಾಡೋವರೆಗೂ ಬಳಸಬಾರ್ದು, ಹೊಸ ಪೊರ್ಕೆನೇ ಬಳಸಬೇಕು. ಹಾಗೆ ಮಗು ಹಾಗೂ ಬಾಣಂತಿ ಇರೋ ರೂಮಲ್ಲಿ ಉಪಯೋಗಿಸೋಂತ ಪೊರ್ಕೆನ ಹೊರಗಡೆ ಗುಡಿಸೋಕೆ ಬಳಸಬಾರ್ದು. ಹಾಗೆ ಹೊರಗಡೆ ಉಪಯೋಗಿಸೋಂತ ಪೊರ್ಕೆನ ಬಾಣಂತಿ ಮಗು ಇರೋ ರೂಮಲ್ಲಿ ಬಳಸಬಾರ್ದು. ಇನ್ನು ಮನೆಯೊಳಗೆ ಹಾಗೂ ಹೊರಗಡೆ ಒಂದೇ ಪೊರ್ಕೆನ ಬಳಸಬಾರ್ದು. ಸಂಜೆ 5:30 ನಂತರ ಮನೆ ಗುಡಿಸೋಕೆ ಹೋಗ್ಬಾರ್ದು. ಇದೇ ಸ್ನೇಹಿತರೆ ಪೊರ್ಕೆ ವಿಷಯದಲ್ಲಿ ನಾವು ನೀವು ಎಲ್ಲರೂ ತಗೋಬೇಕಾಗಿರುವಂತ ಜಾಗ್ರತೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.